ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಯುವರ್ ಚಾನಲ್. ನಾನು ಇವಾಗ ಕಜ್ಜಿಕಾಯಿ ಮಾಡೋದು ಯಾವ ಥರ ಅಂತ ಹೇಳ್ತೀನಿ. ಅದು ಯಾವ ಥರ ಮಾಡೋದಂತ ನೋಡೋಣ, ಬನ್ನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಕೊಬ್ಬರಿ, ಎಳ್ಳು, ಏಲಕ್ಕಿ, ಗಸಗಸೆ, ಶೇಂಗಾ ಬೀಜ, ಕಡಲೆಪಪ್ಪು, ಬೆಲ್ಲ, ಆಯಿಲು ಮತ್ತು ಮೈದಾ ಹಿಟ್ಟು. ಇವಾಗ ಕೊಬ್ಬರಿಯನ್ನು, ಶೇಂಗಾ ಬೀಜನ ಮತ್ತು ಗಸಗಸೆ ಎಳ್ಳನ್ನ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಕಡಲೆ ಪಪ್ಪು ಇದು, ಇದನ್ನು ಫ್ರೈ ಮಾಡ್ಕೋಬಾರ್ದು, ಹಂಗೆ ಮಿಕ್ಸಿಗೆ ಹಾಕ್ಕೋಬೇಕು. ಇದು ಕಡಲೆ ಪಪ್ಪು, ಎಳ್ಳು, ಬೆಲ್ಲ, ಗಸಗಸೆ, ಕೊಬ್ಬರಿ, ಇದನ್ನೆಲ್ಲ ಇವಾಗ ಒಂದರಲ್ಲಿ ಮಿಕ್ಸ್ ಮಾಡ್ಕೋಬೇಕು, ಹೂರ್ಣ ಮಾಡಬೇಕು. ಇವಾಗ ಶೇಂಗಾ ಬೀಜನ ಹುರ್ಕೊಂಡಿರೋದು ಪೌಡ್ರ್ ಮಾಡಿಕೊಂಡು ಇದರಲ್ಲಿ ಹಾಕ್ಕೊತಾ ಇದ್ದೀವಿ. ಮಿಕ್ಸ್ ಮಾಡ್ಕೋಬೇಕು ಹಾಕ್ಕೊಂಡೆಲ್ಲ. ಮತ್ತು ಎಳ್ಳನ್ನ ಫ್ರೈ ಮಾಡಿಕೊಂಡು ಅದನ್ನು ಇದ್ರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಮತ್ತು ಹಸಿ ಕೊಬ್ಬರಿನೇ ನಾವು ಫ್ರೈ ಮಾಡಿಕೊಂಡು ಸ್ವಲ್ಪ ಹೊತ್ತು ಉದುರುದ್ರು ಆದಮೇಲೆ ಅದನ್ನೇ ಆದರೆ ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಮತ್ತು ಗಸಗಸೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದರಲ್ಲಿ ಬೆಲ್ಲನೂ ಆ್ಯಡ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಆ ಥರ ಮಿಕ್ಸ್ ಮಾಡಿಕೊಂಡು ಏಲಕ್ಕಿನ ಪೌಡ್ರ್ ಮಾಡಿಕೊಂಡು ಅದನ್ನು ಇದರಲ್ಲೇ ಹಾಕಿದ್ದೀವಿ. ಗ್ಯಾಸ್ನ ಆನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಅದರಲ್ಲಿ ಆಯಿಲ್ ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಆಯಿಲು ಹೀಟ್ ಆಗ್ತಾ ಇದೆ. ಅಷ್ಟೊತ್ತಿಗೆ ನಾವು ಮೈದಾ ಹಿಟ್ಟನ್ನ ಚಪಾತಿ ಥರ ರೌಂಡಿಗೆ ಮಾಡಿಕೊಂಡು ನಾವು ಕಜ್ಜಿಕಾಯಿ ಮಾಡೋ ಹೊತ್ತದ್ರಲ್ಲಿ ಅದನ್ನು ಹಾಕ್ಕೊಂಡು ಇದನ್ನು ಒಂದೊಂದಾಗಿ ಆಯಿಲಲ್ಲಿ ಬಿಟ್ಟು ಡೀಪ್ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ನಿಧಾನವಾಗಿ ಈ ಥರ ತಿರುಗಿಸ್ಬೇಕು. ನೋಡಿ, ಕಜ್ಜಿಕಾಯಿ ರೆಡಿಯಾಗಿದೆ. ಇದನ್ನು ಇದರಲ್ಲಿ ತಗೊಂಡು ಒಂದು ಪ್ಲೇಟಲ್ಲೋ ಇಲ್ಲ ಒಂದು ಬಟ್ಲಲ್ಲೋ ಎಣ್ಣೆಯೆಲ್ಲ ಸೋರಿಸೋವರೆಗೂ ಈ ಥರ ಹಾಕ್ಕೋಬೇಕು. ಚೆನ್ನಾಗಿರುತ್ತೆ ಫ್ರೆಂಡ್, ಈಸಿಯಾಗಿ ಮಾಡ್ಕೋಬೋದು.